ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಮಾಲೂರು ಮಾಲೂರು ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ನ ನಂಜೇಗೌಡರು ಅವರೇ ಸ್ಪರ್ಧೆ ಮಾಡ್ತಾರೆ ಇನ್ನು ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಅನ್ನೋ ಗೊಂದಲ ಇದೆ ಅಲ್ಲಿ ಏನು ಟಿಕೆಟ್ ಕೇಳ್ತಾರೆ ಮಂಜುನಾಥ್ ಗೌಡ ಮಾಜಿ ಶಾಸಕರು ಜೆಡಿಎಸ್ ನ ಶಾಸಕರಾಗಿದ್ರು ಮಂಜುನಾಥ್ ಗೌಡ ಟಿಕೆಟ್ ಮಂಜುನಾಥ್ ಗೌಡ ಯಾಕೆ ಅಂತ ಕೇಳಿ ಹ್ಮ್ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗೆ ಉಡಿ ಕುಮಾರ್ ಆದ್ಬೇದಿಲ್ ಬಾಯ್ ಬಂದಾಗ ಮಾತಾಡ್ತಾರೆ ಮುಂಜರತ್ನ ಮತ್ತೆ ಮುನಿಸ್ವಾಮಿ ವಿರುದ್ಧ ಬಿಜೆಪಿ ಏನ್ ಬೇಕಾದ್ರೂ ಸಹಿಸ್ಕೊಳತ್ತೆ ಅಶಿಸ್ತನ ಸಹಿಸ್ತಾ ಸಹಿಸಿಕೊಳ್ಳಲ್ಲ ಆದ್ ಬೀದಿಲಿ ಸವಾಲ್ ಹಾಕಿ ಅಂದ್ರೆ ಸರ್ಕಾರಕ್ಕೆ ನೀವು ಏನು ಕ್ರಮ ಕೈಗೊಂಡಿಲ್ಲ ಇದ್ರೂ ಕೂಡ ಅವ್ರ ವಿಶ್ವಾಸ ಏನಂದ್ರೆ ಆರ್ ಎಸ್ ಎಸ್ ಮತ್ತೆ ಹೈಕಮಾಂಡ್ ಪರವಾಗಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದಾರೆ ಇನ್ನು ಯಾರು ಉಡಿ ವಿಜಯ್ ಕುಮಾರ್ ಉಡಿ ವಿಜಯ್ ಕುಮಾರ್ ತಮ್ಮ ಅಶಿಸ್ತನ ಆದ್ ಬೀದಿಲಿ ಬಾಯ್ ಬಂದ ಮಾತಾಡೋದ್ನೆ ಹ್ಮ್ ಪಾರ್ಟಿ ಒಳಗಡೆ ಅದೇನಾಗಿದೆ ಯಾಕೆ ಸ್ಪೋರ್ಟ್ ಆಗಿದೆ ಅಂದ್ರೆ ಇವ್ರ ಹೆಂಗ್ ನಮ್ಗೆ ಟಿಕೆಟ್ ಕೊಡಲ್ಲ ಅಂತ ಸ್ಪರ್ಧೆ ಮಾಡಬಹುದು ಲೆಕ್ಕಾಚಾರ ಇದೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಉಡಿ ವಿಜಯಕುಮಾರ್ ನೋಡ್ಬೇಕು ಇನ್ನು ಅನೌನ್ಸ್ ಆಗಿಲ್ವಲ್ಲ ವೈಟ್ ಮಾಡ ಜೆಡಿಎಸ್ ಇಂದ ರಾಮೇಗೌಡರು ಅನೌನ್ಸ್ ಆಗಿದೆ ಸೊ ಇಲ್ಲಿ ಬಿಜೆಪಿಯ ಕಿತ್ತಾಟ ಮಂಜುನಾಥ್ ಗೌಡ ವರ್ಷಸ್ ಉಡಿ ಜಯ ಕುಮಾರ್ ಆಮೇಲೆ ರಾಮೇಗೌಡರು ಆರಂಭದಲ್ಲಿ ತುಂಬಾ ಸ್ವಲ್ಪ ಏನು ಜಾಸ್ತಿ ಓಡಾಡ ಎಲ್ಲ ಮಾಡ್ತಿದ್ರು ಪಂಚರತ್ನ ಚೆನ್ನಾಗಿತ್ತು ಅದಾದ್ಮೇಲೆ ಅವ್ರು ಸ್ವಲ್ಪ ಸೈಲೆಂಟ್ ಆಗಿದೆ ತುಂಬಾ ಅವ್ರ ಜೊತೆ ಒಂದು ಪಡೆ ಇಲ್ಲ ಜೆಡಿಎಸ್ ಕಡೆಗಳಿಗೆಯಲ್ಲಿ ಒಂದಷ್ಟು ಮ್ಯಾಜಿಕ್ ಮಾಡಕ್ ರೆಡಿ ಇದೆ ಒಂದಷ್ಟು ದೊಡ್ಡ ಮಟ್ಟದ ಚೇಂಜಸ್ ಆಗುವಂತ ಸಾಧ್ಯತೆ ಕೂಡ ಇಲ್ಲಿದೆ ದೊಡ್ಡ ಮಟ್ಟದಲ್ಲಿ ಪಡೆ ಇಲ್ಲ ಅವ್ರಿಗೆ ಅವರೇ ಒಬ್ಬರೇ ಹೋಗ್ತಾರೆ ಹೋಗ್ತಾರೆ ಮಂಜುನಾಥ್ ಗೌಡ ಪಾರ್ಟಿ ಬಿಟ್ಟ ಮೇಲೆ ಆ ಮಟ್ಟಿಗೆ ಅವರ ಒಂಥರ ಗ್ಯಾಂಗ್ ಕಟ್ಕೊಂಡಿದ್ರು ಇಲ್ಲೇನೋ ಬಹುತೇಕ ಬಿಜೆಪಿಯಿಂದ ಮಂಜುನಾಥ್ ಗೌಡರು ಸ್ಪರ್ಧೆ ಮಾಡಬಹುದು ಕಾಂಗ್ರೆಸ್ ಇಂದ ನಂಜೇಗೌಡರು ರಾಮೇಗೌಡರು ಜೆಡಿಎಸ್ ಇಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಹಣ ಬಿಜೆಪಿಯಲ್ಲಿ ಈ ರೀತಿಯ ಆದಿ ಬೀದಿ ರಂಪಾಟ ಇರುವ ಕಾರಣ ನಂಜೇಗೌಡರು ಆರಾಮಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೋಲಾರದ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶ್ರೀನಿವಾಸಪುರ ಮುಳುಬಾಗಿಲಿನಲ್ಲಿ ಜೆಡಿಎಸ್ ಕೆಜಿಎಫ್ ಬಂಗಾರಪೇಟೆ ಕೋಲಾರ ಮಾಲೂರ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ನಾಲ್ಕರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಕಟ್ಟಿವೆ ಫೆಬ್ರವರಿಯ ಸರ್ವೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ